ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಈ ಹೊತ್ತಲೆ ರಾಜ್ಯ ರಾಜಕಾರಣದ ಕೆಲ ಕುತೂಹಲಕಾರಿ ಸಂಗತಿಗಳತ್ತ ವಿಸ್ತಾರ ನ್ಯೂಸ್ ದೃಷ್ಟಿ ಹರಿಸಿದೆ ಇಂದಿನ ಸರಣಿಯಲ್ಲಿ ಮೈಸೂರು ಕ್ಷೇತ್ರದ ಇತಿಹಾಸವನ್ನು ಮೆಲುಕು ಹಾಕೋಣ ಪಾರ್ಲಿಮೆಂಟ್ ಫ್ಲಾಶ್ ಬ್ಯಾಕ್ ಇದು ಲೋಕಸಭೆ ಚುನಾವಣೆಯ ಅಚ್ಚರಿ ಮೈಸೂರು ಮೈಸೂರು ಲೋಕಸಭಾ ಕ್ಷೇತ್ರ ಐತಿಹಾಸಿಕವಾಗಿ ಮತ್ತು ರಾಜವಂಶಸ್ಥರು ಆ ಮೈಸೂರಿನಲ್ಲಿ ವಾಸವಾಗಿರೋ ಕಾರಣ ಹಿಂದೆ ಅದು ರಾಜವಂಶಸ್ಥರ ಮನೆತನಕ್ಕೆ ಸೇರಿದಂತಹ ಪ್ರದೇಶ ಆಗಿರೋ ಕಾರಣಕ್ಕೋಸ್ಕರ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮೈಸೂರು ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮೈಸೂರು ಕ್ಷೇತ್ರದಿಂದ ನಾಲ್ಕು ಬಾರಿ ಲೋಕಸಭೆಯನ್ನು ಪ್ರವೇಶ ಮಾಡಿದರು ಆ ಇತಿಹಾಸ ಈಗಲೂ ಕೂಡ ನಮಗೆ ಸದಾಕಾಲ ನೆನಪಿನಲ್ಲಿರುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒಡೆಯರ್ ಅವರು ಮೊದಲ ಬಾರಿ ಕಾಂಗ್ರೆಸ್ ಟಿಕೆಟನ್ನು ಪಡೆದು ಮೈಸೂರು ಕ್ಷೇತ್ರದಿಂದ ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಅವರು ಕಾಂಗ್ರೆಸ್ನಿಂದಲೇ ಕಣಕ್ಕಿಳಿದು ಗೆದ್ದು ಲೋಕಸಭೆಯನ್ನು ಪ್ರವೇಶ ಮಾಡಿದರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಟಿಕೆಟನ್ನು ಮಾಜಿ ಸಿ ಎಂ ಡಿ ದೇವರಾಜ್ ಅರಸ್ ಅವರ ಪುತ್ರಿ ಚಂದ್ರಪ್ರಭಾ ಅರಸ್ ಅವರಿಗೆ ಕಾಂಗ್ರೆಸ್ ಪಕ್ಷ ನೀಡಿತು ಇದರಿಂದ ಬೇಸರಗೊಂಡಂತಹ ಒಡೆಯರ್ ಬಿ ಜೆ ಪಿಯಿಂದ ಲೋಕಸಭೆ ಚುನಾವಣಾ ಕಣಕ್ಕೆ ಇಳಿದ್ರು ಆದರೆ ಚಂದ್ರಪ್ರಭಾ ಅರಸ್ ಅವರು ಎದುರು ಒಡೆಯರ್ ಅವರು ಸೋತು ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಾಂಗ್ರೆಸ್ ಮತ್ತೆ ಒಡೆಯರಿಗೆ ಟಿಕೆಟ್ ನೀಡ್ತು ಆಗ ದಳದ ಜಿ ಟಿ ದೇವೇಗೌಡರನ್ನ ಒಡೆಯರವರು ಸೋಲಿಸ್ತಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಂಗ್ರೆಸ್ ಚಿಕ್ಕಮಾಧು ಅವರಿಗೆ ಟಿಕೆಟ್ ನೀಡಿತು ಬಿ ಜೆ ಪಿ ಅಭ್ಯರ್ಥಿ ಸಿ ಎಚ್ ವಿಜಯಶಂಕರ್ ಚಿಕ್ಕಮಾಧು ಅವರನ್ನ ಸೋಲಿಸ್ತಾರೆ ಆ ಮೂಲಕ ಮೈಸೂರು ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿ ಬಿ ಜೆ ಪಿ ಖಾತೆಯನ್ನು ತೆರೆಯುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಮತ್ತೆ ಒಡೆಯರವರನ್ನ ಕಣಕ್ಕೆ ಇಳಿಸ್ತಾದರೂ ಬಿ ಜೆ ಪಿಯ ವಿಜಯಶಂಕರ್ ಅವರು ಎರಡನೇ ಬಾರಿ ಅದೇ ಕ್ಷೇತ್ರದಿಂದ ಗೆದ್ದು ಲೋಕಸಭೆಯನ್ನು ಪ್ರವೇಶ ಮಾಡಿದ್ರು ವಿಜಯಶಂಕರ್ ಅವರು ಮೂರು ಲಕ್ಷದ ಹದಿನಾರು ಸಾವಿರದ ನಾಲ್ಕುನೂರ ನಲವತ್ತೆರಡು ಮತಗಳನ್ನ ಪಡೆದರೆ ಜನತಾದಳದ ಎಮ್ ಎಸ್ ಗುರುಪಾದ ಸ್ವಾಮಿ ಮೂರು ಸಾವಿರದ ಮೂರು ಲಕ್ಷದ ಆರು ಸಾವಿರದ ಇನ್ನೂರ ತೊಂಬತ್ತೆರಡು ಮತಗಳನ್ನ ಪಡೆದು ಎರಡನೇ ಸ್ಥಾನವನ್ನು ಪಡೆದರು ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎರಡುನೂರ ಇಪ್ಪತ್ತೇಳು ಮತ ಪಡೆದ ಒಡೆಯರ್ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರು ನಾಲ್ಕು ಬಾರಿ ಲೋಕಸಭೆಯನ್ನು ಪ್ರವೇಶ ಮಾಡಿದಂಥ ಒಡೆಯರ್ ಇಲ್ಲಿ ಮೂರನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಟ್ಕೊಳ್ಬೇಕಾಯಿತು ಅಲ್ಲಿವರೆಗೆ ಅವರ ಚುನಾವಣಾ ರಾಜಕೀಯ ಅದರ ಜೊತೆಗೆ ಅಂತ್ಯವಾಯಿತು ಅನಾರೋಗ್ಯಕ್ಕೀಡಾಗಿದ್ದಂಥ ಒಡೆಯರ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಕೊನೆಯ ಉಸರನ್ನು ಹೇಳಿದರು ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ